ಮಾನಿಗಳಿಗೆ ಸ್ವಾಗತ ಮತ್ತೊಮ್ಮೆ ಆಧಾರದ ಸ್ವಾಗತ ನಾನು ಪ್ರತಿಭಾ ಇವತ್ತು ನಾನು ನಿಮಗೆ ದೀಪಾವಳಿ ಪ್ರಯುಕ್ತ ಅಥವಾ ಯಾವುದೇ ದಿನದಲ್ಲಿ ಈ ಎಲ್ಲ ಡ್ರೈ ಫ್ರೂಟ್ಸ್ ನೋಡಿ ಹಾಕಿದ್ದೀನಿ ಅದೆಲ್ಲ ಹಾಕಿಬಿಟ್ಟು ಒಂದು ಲಡ್ಡು ಅದಕ್ಕೆ ನಾನು ಸಕ್ಕರೆ ಬೆಲ್ಲ ಏನೂ ಹಾಕಿಲ್ಲ ತುಪ್ಪ ಎರಡೇ ಚಮಚ ಯೂಸ್ ಮಾಡಿರೋದು ನನ್ನ ಚಾನಲ್ಗೆ ಇಷ್ಟು ಸಬ್ಸ್ಕ್ರೈಬ್ ಮಾಡಿದ ದಯ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ ಜೊತೆ ಶೇರ್ ಮಾಡಿ ವೀಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಆಗ ನಿಮಗೆ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ ಈಗ ಏನೇನು ಬೇಕಂದ್ರೆ ನೋಡಣ ಬಾದಾಮಿ ಸ್ಲೈಸಸ್ ಇದೆ ಒನ್ ಥರ್ಡ್ ಕಪ್ ತೊಗೊಂಡಿದ್ದೀನಿ ಹಾಗೆ ಸಿಹಿ ಕುಂಬಳಕಾಯಿ ಬೀಜ ಒನ್ ಥರ್ಡ್ ಕಪ್ಪು ಕಟ್ ಮಾಡಿರುವಂತಹ ದ್ರಾಕ್ಷಿ ಒಣ ದ್ರಾಕ್ಷಿ ಒನ್ ಥರ್ಡ್ ಕಪ್ಪು ಒನ್ ಟೀ ಸ್ಪೂನು ಏಲಕ್ಕಿ ಪುಡಿ ಮತ್ತು ಹಾಗೆ ಕಾಲ್ ಒನ್ ಥರ್ಡ್ ಕಪ್ಪು ಕೊಬ್ಬರಿ ಒನ್ ಥರ್ಡ್ ಕಪ್ಪು ಕಟ್ ಮಾಡಿರುವಂಥ ಗೋಡಂಬಿ ಪೀಸಸ್ಸು ಹಾಗೆ ನೋಡಿ ಕಸಗಸೆ ಎರಡು ಟೇಬಲ್ ಸ್ಪೂನು ಮತ್ತು ಬಿಳಿ ಎಳ್ಳು ಬಿಳಿ ಎಳ್ಳು ಅಂದರೆ ಅನ್ಪಾಲಿಶ್ಡ್ ಸಿಗುತ್ತಲ್ಲ ಅದು ಅರ್ಧ ಕಪ್ಪು ಕಡಲೆಕಾಯಿ ಬೀಜ ಅರ್ಧ ಕಪ್ಪು ಮತ್ತು ಮೆಡ್ಜೂಲ್ ಡೇಟ್ಸ್ ಅಂತ ಹೇಳ್ತಾರೆ ಅಂದರೆ ಖರ್ಜೂರ ಅದು ಒಂದು ಎಂಟರಿಂದ ಹತ್ತು ಡೇಟ್ಸ್ ಇದೆಯಲ್ಲ ಇದು ಹಾರ್ಟ್ ಫ್ರೆಂಡ್ಲಿ ಇದು ನಮಗೆ ಇದರಲ್ಲಿ ಇದು ಹೆಲ್ದಿ ಬೋನ್ಸ್ ಅಂದರೆ ಬೋನ್ ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡುತ್ತೆ ಬ್ಲಡ್ ಪ್ರೆಷರನ್ನು ಇದು ಮೇಂಟೈನ್ ಮಾಡುತ್ತೆ ಯಾವುದು ಖರ್ಜೂರ ಇದರಲ್ಲಿ ತುಂಬ ಪ್ರೆಗ್ನೆನ್ಸಿಗೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸು ತುಂಬ ಇದೆ ಈಗ ಒಂದು ಅರ್ಧ ಕಪ್ಪು ತೊಳೆದಿರುವಂಥ ಬಿಳಿ ಹಣ್ಣನ್ನ ಒಂದು ದಪ್ಪ ತಳದ ಪ್ಯಾನ್ಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕೈ ಆಡಿಸ್ತಾಯಿರಿ ಅದು ಚೆನ್ನಾಗಿ ಚಟಪಟ ಆಗಬೇಕು ಮತ್ತು ಉಬ್ಬಿ ಬರಬೇಕು ಇಲ್ಲದಿದ್ದರೆ ಅದರದ್ದು ಫ್ಲೇವರ್ ಬಿಡೋದಿಲ್ಲ ಇದು ನಮಗೆ ಬೋನ್ಸನ್ನು ಗಟ್ಟಿ ಮಾಡ್ತದೆ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು ಒಂದು ಲಡ್ಡು ತಿಂದರೆ ನಿಮಗೆ ಮೂಳೆಗಳು ಕಬ್ಬಿಣದ ಹಾಗೆ ಗಟ್ಟಿ ಆಗ್ತವೆ ಹಾಗೆ ಈಗ ಕೊಬ್ಬರಿನ ಅರ್ಧ ಕಪ್ ಇದು ಒಂದು ಥರ್ಡ್ ಕಪ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ ನಿಮ್ಮ ಹತ್ರ ನಿಮಗೆ ಜಾಸ್ತಿ ಹಾಕೋಬೋದು ಅಂತಿದ್ರೆ ಕೊಬ್ಬರಿನ ಜಾಸ್ತಿ ಹಾಕೊಬೋದು ಅದು ಕ್ರಿಸ್ಪಿ ಮತ್ತು ಗರಿಗರಿ ಆಗುವ ಹಾಗೆ ಮತ್ತು ಕಲರ್ ಒಂಚೂರು ಚೇಂಜ್ ಆದರೆ ಪರವಾಗಿಲ್ಲ ಇವಾಗ ನಾವು ಈ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡೋಣ ಈಗ ಗಸಗಸೆ ಎರಡು ಟೇಬಲ್ ಸ್ಪೂನು ಇದು ಏನಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು ಮೈಯಲ್ಲಿ ಕೆಂಪು ರಕ್ತ ಕಣಗಳನ್ನು ಜಾಸ್ತಿ ಮಾಡ್ತದೆ ನಿದ್ದೆ ಬರದೇ ಇದ್ದರೆ ನಿದ್ದೆ ಬರುವ ಹಾಗೆ ಮಾಡ್ತದೆ ಒಳ್ಳೆ ನಿದ್ದೆ ಕೊಡ್ತದೆ ಇದು ತುಂಬ ಹಾಕ್ತಿ ಅನ್ನೋದಲ್ಲ ಸ್ವಲ್ಪ ಹಾಗೆಯೇ ಇದನ್ನು ಕೂಡ ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ನೋಡಿ ಈಗ ಒಂದು ಚೂರು ಕಾಲು ಟೀ ಸ್ಪೂನ್ ತುಪ್ಪ ಹಾಕಿದ್ದೀನಿ ಅಷ್ಟೇ ಅಂದರೆ ಇದಾಗಬಾರ್ದು ಅಂತ ಅದಕ್ಕೆ ಕಟ್ ಮಾಡಿರುವಂತಹ ಗೋಡಂಬಿ ಪೀಸಸ್ನ ಹಾಕ್ಕೊಳ್ಳಿ ಮತ್ತು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಅದರಲ್ಲಿ ಅದು ಗರಿಗರಿ ಆಗಬೇಕು ಮತ್ತು ಒಂಚೂರು ಕಲರ್ ಚೇಂಜ್ ಆದರೂ ಪರವಾಗಿಲ್ಲ ಇದರಲ್ಲಿ ಇರೋದು ಹೆಲ್ತಿ ಫ್ಯಾಟು ಇದನ್ನು ಕೂಡ ನಾವು ಇವಾಗ ತಾನೇ ಹುರಿದಿದ್ದು ಟ್ರಾನ್ಸ್ಫರ್ ಮಾಡಿದ್ದೀವಲ್ಲ ಗಸಗಸೆ ಎಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಮತ್ತೆ ಒನ್ ಫೋರ್ತ್ ಟೀ ಸ್ಪೂನ್ ಒಂದು ಚೂರು ಕಾಣುತ್ತಲ್ಲ ನಿಮಗೆ ಅಷ್ಟು ಹಾಕ್ಬಿಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಬಾದಾಮಿ ಸ್ಲೈಸಸ್ ಹಾಕಿಕೊಳ್ಳಿ ಇದನ್ನು ಚೆನ್ನಾಗಿ ಆಡಿಸ್ಕೊಳ್ಳಿ ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ ಇದರಲ್ಲಿರೋದು ಹೆಲ್ದಿ ಫ್ಯಾ ಫ್ಯಾಟು ಇದು ನಮ್ಮ ಹೃದಯವನ್ನು ಕಾಪಾಡ್ತದೆ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತದೆ ಇದು ಬೋನ್ ಫ್ರೆಂಡ್ಲಿ ಇದು ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತದೆ ಒಳ್ಳೆಯ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡ್ತದೆ ಈಗ ಸಿಹಿ ಕುಂಬಳಕಾಯಿ ಬೀಜ ಹಾಕ್ಕೊಳ್ಳಿ ಅದನ್ನು ಅಷ್ಟೇ ಒಂದು ಕಾಲು ಟು ಟೀ ಸ್ಪೂನು ತುಪ್ಪ ಹಾಕಿಬಿಟ್ಟು ಕೈ ಆಡಿಸ್ಕೊಳ್ಳಿ ಇದು ನಮಗೆ ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು ನಮ್ಮ ತ್ವಚೆ ಅಂದರೆ ಸ್ಕಿನ್ನು ಹೊಳೆಯುವ ಹಾಗೆ ಮಾಡ್ತದೆ ಇದೆಲ್ಲ ವಸ್ತುಗಳು ನಾನು ಹಾಕಿರೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದಿವಸಕ್ಕೆ ಒಂದೇ ಲಡ್ಡು ತಿಂದರೆ ಸಾಕು ಇನ್ನೂ ಒಂದು ಕಾಲು ಟೀ ಸ್ಪೂನ್ ದೇಸಿಗೆ ಅಂದರೆ ತುಪ್ಪ ಹಾಕ್ಕೊಳ್ಳಿ ಅದರಲ್ಲಿ ನಾನು ಈ ದ್ರಾಕ್ಷಿ ಇರುತ್ತಲ್ಲ ಇದೆಲ್ಲ ನೀವು ಟೈಮ್ ಇರಬೇಕಾದ್ರೆ ಕಟ್ ಮಾಡಿ ಇಟ್ಕೊಂಡ್ರೆ ಮಾಡಬೇಕಾದ್ರೆ ಸುಲಭ ಆಗುತ್ತೆ ನಾವು ದೊಡ್ಡ ದೊಡ್ಡದು ಇಡೀ ಹಾಗಂಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ನಮಗೆ ಲಡ್ಡು ಕಟ್ಟಕ್ಕೆ ಬರಲ್ಲ ಅದೇ ಪರ್ಪಸಿಂದ ನಾವು ನಾನು ಕಟ್ ಮಾಡಿ ಹಾಕಿರೋದು ಇದು ಅಷ್ಟೇ ನಮಗೆ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡ್ತದೆ ದ್ರಾಕ್ಷಿ ಇದರಲ್ಲಿರುವಂತಹ ಫೈಬರ್ ಇದೆಯಲ್ಲ ಅದು ಕರಿ ಕರಗಿ ಹೋಗುವಂಥ ಫೈಬರು ನಮ್ಮ ಬಾಡಿಯಲ್ಲಿ ಈಗ ಒಂದು ಅರ್ಧ ಕಪ್ಪು ಕಡಲೆಕಾಯಿ ಬೀಜ ಹುರಿದು ಬಿಟ್ಟು ಅದನ್ನು ಸಿಪ್ಪೆ ತೆಗೆದು ತುಂಡು ಮಾಡಿ ತುಂಡು ಮಾಡಿದ್ದೀನಿ ತೋರಿಸ್ತೀನಿ ಈಗ ಈಗ ನೋಡಿ ಎಲ್ಲ ಡ್ರೈ ಫ್ರೂಟ್ಸು ಒಂದೇ ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ಡ್ರೈ ಹುರಿದಿರೋದು ನೋಡಿ ಈ ಥರ ಕುಟ್ಕಲ್ಲಲ್ಲಿ ಹಾಕಿಬಿಟ್ಟು ಪುಡಿ ಅರ್ಧರ್ಧ ತುಂಡುಗಳು ಮಾಡಿದ್ದೀನಿ ಯಾಕಂದರೆ ಮಿಕ್ಸಿಲಿ ಹಾಕ್ಬಿಟ್ರೆ ಒಂಥರ ಪುಡ್ ಪುಡ್ ಪುಡಿ ಆಗಿಬಿಡುತ್ತಲ್ವಾ ಈಗ ನಾನು ಇದಕ್ಕೆ ಫ್ಲ್ಯಾಕ್ ಸೀಡ್ಸ್ ಹಾಕಿದ್ದೀನಿ ಫ್ರೆಂಡ್ಸ್ ಕಾಲು ಕಪ್ಪು ನಿಮಗೆ ಗೊತ್ತಿರ್ಬೋದು ಎಲ್ರಿಗೂ ಫ್ಲ್ಯಾಕ್ ಸೀಡ್ಸು ಎಷ್ಟು ಒಳ್ಳೆಯದು ಎಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತಂದ್ಬಿಟ್ಟು ಇದು ಹಾರ್ಟ್ ಫ್ರೆಂಡ್ಲಿ ಇದು ಕೆಲವು ಕ್ಯಾನ್ಸರ್ಗಳನ್ನು ನಮ್ಮ ದೇಹದಲ್ಲಿ ಆಗದೇ ಇರುವ ಹಾಗೆ ಮಾಡ್ತದೆ ಮತ್ತು ಕೊಲೆಸ್ಟ್ರಾಲ್ನ ಕೆಟ್ಟ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡ್ತದೆ ಬಿ ಮ್ಯಾನೇಜ್ ಮಾಡ್ತದೆ ಮತ್ತು ಡಯಾಬಿಟಿಸ್ಗೆ ಕೂಡ ತುಂಬ ಒಳ್ಳೆಯದು ವೆಯ್ಟ್ ಮ್ಯಾನೇಜ್ ಮಾಡ್ತದೆ ಫ್ಲಾಕ್ಸೀಡ್ಸು ಈಗ ಇದು ಮೆಡ್ಯೂಲ್ ಡೇಟ್ಸ್ ಅಂತ ಹೇಳ್ತಾರೆ ಇದು ಏನಂದ್ರೆ ಮೊರಕ್ಕೊ ಅಲ್ಲಿಂದ ಬರೋದಿದು ಇದರಲ್ಲಿ ಸಕ್ಕರೆ ಅಂಶ ತುಂಬ ಕಮ್ಮಿ ಇದರಲ್ಲಿ ತುಂಬ ನ್ಯೂಟ್ರಿಷನ್ಸ್ ಇದೆ ಇವಾಗ ಇದನ್ನು ತುಪ್ಪದಲ್ಲಿ ನಾವು ಹುರಿಬೇಕಾ ಆವಾಗ ನೋಡಿ ಒಂದು ಮುದ್ದೆ ಆದಾಗ ಆಯ್ತು ಹೌದಾ ಇದೇ ನಮಗೆ ಈ ಲಡ್ಡುಗೆ ಬೈಂಡಿಂಗು ನಾನು ಸಕ್ಕರೆ ಹಾಕಿಲ್ಲ ಬೆಲ್ಲ ಹಾಕಿಲ್ಲ ತುಪ್ಪ ಖಾಲಿ ನೀವು ಬೇಕಾದ್ರೆ ಲೆಕ್ಕ ಮಾಡಿ ಎರಡೇ ಎರಡು ಟೀ ಸ್ಪೂನ್ ಹಾಕಿರೋದು ನಾನು ಅದು ತೆಳುವಾಗಿರೋ ತುಪ್ಪ ಈಗ ಇದರಲ್ಲಿ ನಾವು ಹುರಿದಿರುವಂಥ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಇವಾಗ ಲಡ್ಡು ಮಿಕ್ಸ್ ನೋಡಿ ಇದಕ್ಕೆ ಇವಾಗ ಏಲಕ್ಕಿ ಪುಡಿ ಒನ್ ಟೀ ಸ್ಪೂನ್ ಹಾಕ್ಕೊಳ್ಳಿ ಅಲ್ಲೇ ಇದನ್ನು ಕೂಡ ಮಿಕ್ಸ್ ಮಾಡಿ ಫ್ಲೇಮ್ ಲೋ ಇಡಿ ಮತ್ತು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿದಾಗ ಎಲ್ಲ ಕಂಬೈನ್ ಆಗಿ ಬಂದು ಪರಿಮಳಯುಕ್ತ ಆಗುತ್ತೆ ಸ್ವಲ್ಪ ಒತ್ತಿ ಒತ್ತಿ ಕಟ್ಟಬೇಕಾಗುತ್ತೆ ಯಾಕೆ ಅಂತಂದರೆ ನಾವು ತುಪ್ಪನೇ ಹಾಕಿಲ್ಲ ಅಲ್ವಾ ಎಲ್ಲ ಹುರಿಲಿಕ್ಕೆ ಮಾತ್ರ ಎರಡು ಚಮಚ ಹಾಕಿರೋದು ಬೈಂಡಿಂಗ್ ಬರೋದು ನಮಗೆ ಖರ್ಜುರದಿಂದ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಟ್ಟಕ್ಕೆ ಬರುತ್ತೆ ನೋಡಿ ಎಲ್ಲ ಲಾಡೂ ಕಟ್ಟಕ್ಕೆ ಬರುತ್ತೆ ಈ ಅಳತೆಯಲ್ಲಿ ನಮಗೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಲಾಡು ಆಗುತ್ತೆ ಅಷ್ಟು ಲಾಡು ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ ಇವಾಗ ಮುರಿದು ತೋರಿಸ್ತೀನಿ ತುಂಬ ಸಾಫ್ಟಾಗಿ ಒಂದು ತಿಂಗಳು ಎರಡು ತಿಂಗಳ ತನಕ ಉಳಿಯುತ್ತೆ ಯಾಕಂದರೆ ನಾವು ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹುರಿದೀವಲ್ಲ ಅದರಿಂದ ತುಂಬ ಚೆನ್ನಾಗಿ ಉಳಿದೆ ತಣ್ಣಗಾದಮೇಲೆ ಬಾಕ್ಸಲ್ಲಿ ಹಾಕಿ ಇಡಿ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ನಮಸ್ಕಾರ